सहकार रत्न यशपाल सुवर्ण अभिनंदना समिति दक्षिण कन्नड मत्तु उडुपी जिला सहकारी मीनु माराट फेडरेशन मंगलूर वतियिंद अविभजित दक्षिण कन्नड जिलेय विविध सहकारी संघगळ सहयोगदल्ली सहकार रत्न प्रशस्ति पुरस्कृत यशपाल ए सुवर्ण इवरिगे अभिनंदना समारंभ यशोभिनंदन कार्यक्रम उच्चिलदल्ली नडेयितु। कार्यक्रमवन्न जी शंकर फैमिली ट्रस्टिन प्रवर्तकरद नाडोज डॉक्टर जी शंकर उद्घाटिसिदरु। ई संदर्भ मातनाडिदवरु यशपाल नायकत्वदल्ली मीनुगारिके फेडरेशन मत्तु महालक्ष्मी बैंक यशस्विन पथदल्ली साक्तागिद्दु राजकीयदल्लू अवरिगे उत्तम भविष्य प्राप्तवागलि अंत आशिसिदरु। ಈ ಸಂದರ್ಭ ಸೇರಿದ್ದ ಬೃಹತ್ ಜನಸ್ತೋಮದ ಪರವಾಗಿ ಗಣ್ಯರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಯಶಪಾಲ್ ಸುವರ್ಣ ಅವರನ್ನು ಸನ್ಮಾನಿಸಲಾಯಿತು। ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಸುನಿಲ್ ಕುಮಾರ್ ಯಶಪಾಲ್ ಸುವರ್ಣ ಅವರು ಹಿಂದುತ್ವವನ್ನು ಎದೆಯೊಳಗೆ ಇರಿಸಿಕೊಂಡು ರಾಷ್ಟ್ರೀಯ ಚಿಂತನೆಯೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ। ಅವರ ಪಕ್ಷ ನಿಷ್ಠೆ ರಾಷ್ಟ್ರ ಮಟ್ಟದವರೆಗೂ ಹಬ್ಬಿದೆ। ಮುಂದಿನ ದಿನದಲ್ಲಿ ಅವರಿಗೆ ಉತ್ತಮ ಅವಕಾಶಗಳು ದೊರೆಯಲಿದೆ ಅಂತ ತಿಳಿಸಿದರು। ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಶುಭವನ್ನು ಹಾರೈಸಿದರು। ಶ್ರೀಮತ್ ಆನೆಗುಂದಿ ಮಹಾಸಂಸ್ಥಾನದ ಪೀಠಾಧಿಪತಿ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಆಶೀರ್ವಚನವನ್ನು ನೀಡಿದರು। ಅಭಿನಂದನಾ ಸಮಿತಿಯ ಅಧ್ಯಕ್ಷ ಆನಂದ್ ಸಿ ಕುಂದರ್ ಅಧ್ಯಕ್ಷತೆ ವಹಿಸಿದರು। ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ದಯಾನಂದ್ ಕತ್ತಲ್ ಸಾರ್ ಅಭಿನಂದನ ಭಾಷಣವನ್ನು ಮಾಡಿದರು। ಶಾಸಕರಾದ ಲಾಲಾಜಿ ಆರ್ಮೆಂಡನ್, ರಘುಪತಿ ಭಟ್, ಬಿಎಂ ಸುಕುಮಾರ್ ಶೆಟ್ಟಿ, ದಕ್ಷಿಣ ಕನ್ನಡ ಮುಖವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಸಿ ಕೋಟ್ಯಾನ್, ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಉದಯಕುಮಾರ್ ಶೆಟ್ಟಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಿಕಟ ಪೂರ್ವಾಧ್ಯಕ್ಷರಾದ ಮಟ್ಟಾರು ರತ್ನಾಕರ ಹೆಗಡೆ, ಗುರ್ಮೆ ಫೌಂಡೇಶನ್ನ ಅಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಉಪಾಧ್ಯಕ್ಷ ಕಿರಣ್ ಕೊಡ್ಲಿ, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ, ಮಲ್ಪೆ ಮೀನುಗಾರರ ಸಂಘದ ಅಧ್ಯಕ್ಷ ದಯಾನಂದ್ ಕೆ ಸುವರ್ಣ, ರಾಜ್ಯ ಸಹಕಾರ ಮಾರಾಟ ಮಂಡಳದ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಗಣ್ಯರಾದ ಮನೋಹರ್ ಶೆಟ್ಟಿ, ಜೆರಿ ವಿನ್ಸೆಂಟ್ ಡಯಾಸ್ ಮೊದಲಾದವರು ಉಪಸ್ಥಿತರಿದ್ದರು। ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿಕೊಂಡು ರಕ್ಷಾ ಕವಚವಾಗಿ ಹೊಂದಿಸುತ್ತಿರುವ ಈ ಗೌರವದ ಸಾಧು ನಿಮ್ಮ ಸಾಧನೆ ಭಾರತ ಸರ್ಕಾರದ ರೈತ ಕಲ್ಯಾಣ ಮತ್ತು ಕೃಷಿ ಇಲಾಖೆಯ ರಾಜ್ಯ ಸಚಿವರಾಗಿರುವಂತಹ ಶೋಭಾ ಅವರು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆಯುವವರಿಗೆ ಏರಿದ ಎತ್ತರ ಸಮಿಸಿದ ಹಾಗೆ Thank you.
ಯಶಪಾಲ್ ಸುವರ್ಣ ಯಶಸ್ವಿ ಬದುಕಿಗೆ ದಾರಿ ದೀಪವಾದರು ಯಶಪಾಲ್ ಅವರನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಬ್ರಾಹ್ಮಣಿಂದ ಅವರಿಗೆ ಸಂಬಂಧಿತ ಹಾಗೆ ಉತ್ತರ ಕನ್ನಡ ಕಾರವಾರದಲ್ಲಿರುವ ಬೇರೆ ಬೇರೆ ಕಡೆ ಅವರಿಗೆ ಶಾಖೆ ತೆರಲಿಕ್ಕೆ ರಿಸರ್ವ್ ಬ್ಯಾಂಕ್ ಒಪ್ಪಿಗೆಯನ್ನು ಕೊಟ್ಟಿದೆ. ನಿಟ್ಟಿನಲ್ಲಿ ಅವರನ್ನ ನಾವೆಲ್ಲರೂ ಅಭಿನಂದಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರಿ ಸುಮಾರು ಒಂದು ಅಂತ ಸರ್ಕಾರವೇ ಇಲ್ಲಿದೆ, ನಾಲ್ಕು ಖಾತೆಯ ಸಚಿವರು ಇದ್ದಾರೆ, ಎಂ ಎಲ್ ಎಗಳಿದ್ದಾರೆ, ಎಲ್ಲ ನಮ್ಮ ಬಿಜೆಪಿ ಸರ್ಕಾರ. ಈ ನಮ್ಮ ಏನು ನಮ್ಮ ಸಮಾಜದ ಒಂದು ಕೂಗು ಡೆಲ್ಲಿವರೆಗೆ ಮುಟ್ಟಬೇಕು, ಅದನ್ನು ಸುನೀಲ್ ಕುಮಾರ್ ಕೋಟಾ ಜಿಲ್ಲಾ ಪೂಜಾರಿ ಹಾಗೆ ಎಲ್ಲ ಬಿಜೆಪಿ ಮುಖಂಡರು ಇದನ್ನು ಡೆಲ್ಲಿವರೆಗೆ ಮುಟ್ಟಿಸ್ಬೇಕು. ನಮ್ಮವರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು. ನಾವು ಸುಮ್ಮನೆ ಬರೀ ಬೇಡ್ತೀವಿ ಅವ್ರ ಹತ್ರ, ಆದ್ರೆ ನಮ್ಗೆ ಇನ್ನೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಖಂಡಿತ ಅವರು ಸುನೀಲ್ ಕುಮಾರ್ ಇರ್ಬೋದು, ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಇರ್ಬೋದು. ನಮಗೆ ಹೇಳಿದಾಗ ಸರಿ ಸುಮಾರು ಒಂದು 20-22 ಕೋಟಿ ಗಂಗಾ ಮದ್ರಾಸ ಮತ್ತು ಮಗುವಿನ ಸಮಾಜಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಟ್ಟಿದ್ದಾರೆ. ನಾವು ಹೋಗಿ ದಿನ ಅವರೇ ತಲೆ ತಿಂತಿದ್ದೀವಿ. ಹಾಗೆ ಸುನೀಲ್ ಕುಮಾರ್ ಅವರು ಕೂಡ ಇಲ್ಲಿಗೆ ಉತ್ಸಾಹ ಬಂದು 25 ಲಕ್ಷ ಅವರ ಇದು ಒಂದು ಬಹಳ ಇತಿಮಿತಿಯಲ್ಲಿ ಇದೆ. ಅವರಿಗೆ ಗ್ರ್ಯಾಂಡ್ಸ್ ಬಹಳ ಸಿಗುವುದಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು. ಲಾಲಾಜಿ ಇರ್ಬೋದು, ಯಶಪಾಲ್ ಸುವರ್ಣ ಇರ್ಬೋದು, ಹಾಗೆ ನಮ್ಮ ಇರೋದು ಬಹಳ ಕಡಿಮೆ ಜನ ನಮಗೆ, ಆದರೆ ನಮ್ಮ ಸಂಖ್ಯೆ ದೊಡ್ಡದಿದೆ. ಇದನ್ನ ತಾವು ಡೆಲ್ಲಿವರೆಗೆ ಮುಗಿಸ್ಬೇಕು. ಯಶಪಾಲ್ ಸುವರ್ಣ ಇರ್ಬೋದು, ಲಾಲಾಜಿ ಅವರು, ಅವರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯ. ಹಾಗೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು ಮುನ್ನೆಲೆಗೆ ಬರಬೇಕು ಅಂತ ಹೇಳ್ತಾ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಸುನೀಲ್ ಕುಮಾರ್ ಇರ್ಬೋದು, ಹಾಗೆ ಕೋಟಾ ಇರ್ಬೋದು, ರಘುವಂಶಿ ಭಟ್ ಇರ್ಬೋದು, ಹಾಗೆ ನಮ್ಮ ಸುಕುಮಾರ್ ಶೆಟ್ಟಿ ಇರ್ಬೋದು, ಖಂಡಿತ ನಿಮ್ಮ ಜೊತೆ ಇರ್ತೀವಿ. ದೇವಪ್ರಸ ಲೀಡರ್ ಆಗಿರೋ ಪಕ್ಕದಲ್ಲಿ ನಿಮ್ದು ಕೇಳ್ತಾ ಇದ್ದಾರೆ, ನಾವು ಕಾಂಗ್ರೆಸ್ ಜೊತೆ ನಿಲ್ಲಿಲ್ಲ ಅಂತ. ಖಂಡಿತ ನಿಟ್ಟಲ್ಲಿ ಈ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಅಭಿನಂದನಾ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮನ್ನು ಕೂಡ ನೀವು ಜೊತೆ ಜೊತೆಗೆ ಕರ್ಕೊಂಡು ಹೋಗ್ರಿ. ಬರೇ ಒಂದು ಸಹಕಾರ ರತ್ನ ಕೊಟ್ಟರೆ ಆಗುವುದಿಲ್ಲ. ಅದ್ರ ಜೊತೆ ಅವರ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ, ಅವರು ಎಲ್ಲರಿಗೂ ಅವರು ಬೇಕಾದವರಾಗಿದ್ದಾರೆ. ಯಶಪಾಲ್ ಸುವರ್ಣ ನಿಟ್ಟಲ್ಲಿ ಅವರಿಗೆ ಒಳ್ಳೆಯ ಒಂದು ಕಾರ್ಯಕ್ಷೇತ್ರ ಆಗಬೇಕು. ಆ ನಿಟ್ಟಲ್ಲಿ ಎಲ್ಲ ಈ ಅರ್ಧ ಸರ್ಕಾರ ಏನಿದೆ, ಸುನೀಲ್ ಕುಮಾರ್ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಹಾಗೆ ಭಟ್ರು ಇದ್ದಾರೆ, ಸುಕುಮಾರ್ ಶೆಟ್ಟಿ ಇದ್ದಾರೆ, ಇವರೆಲ್ಲ ಮನಸ್ಸು ಮಾಡಿದ್ರೆ ಏನು ಬರುತ್ತೆ ಈ ಕಥನೇ ಅಲ್ಲ. ಆ ನಿಟ್ಟಿನಲ್ಲಿ ಸಿ ಎಂ ಅವರಿಗೆ ಭಟ್ರು ಇರ್ಬೋದು, ಇವರು ನಮ್ಮ ಸುನೀಲ್ ಕುಮಾರ್ ಇರ್ಬೋದು, ಬಹಳ ಆಗ್ತಿದ್ದಾರೆ ಅವರು. ಆ ನಿಟ್ಟಿನಲ್ಲಿ ಯಶಪಾಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ದೈವ ದೇವರುಗಳ ನಂಬಿದ ದೈವ ದೇವರುಗಳ ಒಂದು ಆಶೀರ್ವಾದದಲ್ಲಿ ಒಂದೇ ಉತ್ತರ ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ, ಹಾಗಂತ ಲಾಲಾಜಿ ನಾವು ಬ್ಯಾಡ್ ಅಂತಿಲ್ಲ, ಅವರಿಗೆ ಅವರು ಕೂಡ ಬೇಕು ನಮಗೆ. ಆ ನಿಟ್ಟಿನಲ್ಲಿ ಬಹುಶಃ 25 ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಉಡುಪಿ ನಗರಸಭೆಯ ಬಾವಿಗಳಲ್ಲಿ ಹೋರಾಟವನ್ನು ಮಾಡ್ತಾ ಮಾಡ್ತಾ ಕೊಟ್ಟಂತ 16 ಜವಾಬ್ದಾರಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತು ರಾಜ್ಯದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವತ್ತಿನಿಂದ ಇವತ್ತಿನ ತನಕ ಯಶವಂತ ಸುವರ್ಣ ಅವರನ್ನ ಬಹಳ ಹತ್ತಿರದಿಂದ ನೋಡ್ತಾನೆ ಇದ್ದಾನೆ. ಒಬ್ಬ ಹೋರಾಟಗಾರನಾಗಿ ಸಾರ್ವಜನಿಕ ಚಟುವಟಿಕೆಗೆ ಬಂದಂತವರು. ಅವತ್ತಿನ ಕಾಲಘಟ್ಟದಲ್ಲಿ ಹಿಂದುತ್ವದ ಚಟುವಟಿಕೆಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ನಂತರ ನಮ್ಮ ಪಾರ್ಟಿಯ ಬೇರೆ ಬೇರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಗರಸಭೆಯ ಸದಸ್ಯರಾಗಿಟ್ಟುಕೊಂಡು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಕಾರ್ಯಗಳನ್ನು ಮಾಡ್ತಾ ಇವತ್ತು ಸಹಕಾರಿ ಕ್ಷೇತ್ರದ ಉನ್ನತವಾದಂತಹ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಪಾರ್ಟಿಯ 10 ಹಲವು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ತನ್ನ ಚಟುವಟಿಕೆಯನ್ನು ಇಡೀ ದೇಶಕ್ಕೆ ವಿಸ್ತರಿಸುವಂತಹ ಪ್ರಯತ್ನವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಅವರಿಗೆ ಅಭಿನಂದಿಸುವಂಥದ್ದು ಅವರ ಸಹಕಾರಿ ಕ್ಷೇತ್ರದ ಜೀವನ ಮತ್ತು ರಾಜಕೀಯ ಜೀವನ ಇನ್ನಷ್ಟು ಎತ್ತರಕ್ಕೆ ಏಳಲಿ ಎನ್ನುವಂಥದ್ದೇ ನಮ್ಮೆಲ್ಲರ ಉತ್ತರ ಆಶಯ. ಬಹುಶಃ ನಾವು ನೀವೆಲ್ಲರೂ ಕೂಡ ಆ ರೀತಿಯಾದಂತಹ ಸಹಕಾರವನ್ನು ಮಾಡಿದ್ರೆ ಈಗಾಗಲೇ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕು ಮತ್ತು ಉಳಿದ ಸಹಕಾರಿ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಹೊತ್ತಿದ್ದಾರೆ. ಅದು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಆಸೆ ಇದೆ. ಸಹಕಾರಿ ಕ್ಷೇತ್ರ ಇವತ್ತು ಪೈಪೋಟಿ ಕ್ಷೇತ್ರ ಆಗ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾಕಷ್ಟು ಜನ ದುರಿದಿದ್ದಾರೆ. ಅದರಲ್ಲಿ ಒಬ್ಬ ಯುವಕ ಇಷ್ಟು ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ
ಆಲೋಚನೆ ಇದೆ, ಶ್ರದ್ಧೆ ಇದೆ, ಏನಾದರೂ ಮಾಡಬೇಕು ಅನ್ನುವಂತ ತುಡಿತ ಇದ್ದಿದ್ದರಿಂದ ಇಷ್ಟದ ಇಷ್ಟು ಎತ್ತರಕ್ಕೆ ಇವತ್ತು ಸಣ್ಣ ವಯಸ್ಸಿನಲ್ಲಿ ಬೆಳೆಯುತ್ತೆ. ಇವತ್ತಿನ ಸಮಾರಂಭ ನೋಡಿದ್ರೆ ಬಹುತೇಕ ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ ಈ ಪ್ರಮಾಣದಲ್ಲಿ ಗಣ್ಯರ ಒಂದೇ ವ್ಯಕ್ತಿಯಲ್ಲಿ ಇಟ್ಟುಕೊಂಡು ಕಡಿಮೆ ಅಂತ ಸೂಚನೆ ಅಷ್ಟು ಸುಂದರವಾಗಿ ಕಲಾತ್ಮಕವಾಗಿ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವಾಸವಂತಿಗೆ ಅಭಿನಂದನೆ ಮಾಡಿ ಯಶೋಭಿ ನಂದನ ಅನ್ನುವಂಥ ಕಾರ್ಯಕ್ರಮದ ಪ್ರೇರಣೆ ಇದೆಯಲ್ಲ ಇಡೀ ಉಡುಪಿ ಜಿಲ್ಲೆಯಲ್ಲಿರುವಂಥ ಹೊಲದ ಸರ್ಕಾರಗಳು ಮತ್ತು ಹಾಕಿರುವಂಥ ಬ್ಯಾನರ್ಗಳನ್ನು ನೋಡಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಒಬ್ಬ ವ್ಯಕ್ತಿಯ ಸನ್ಮಾನ ಅನ್ನೋದು ದಾಖಲೆ ಪ್ರಮಾಣದಲ್ಲಿ ಆಗಿರುವುದು ಯಶೋಭಿ ನಂದನ ಮಾತ್ರ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವುದನ್ನು ನಾನು ಕಂಡೆ. ಆಶ್ಚರ್ಯ ಅಂತ ಹೇಳಿದ್ರೆ ಈ ಪ್ರಶಸ್ತಿಗಳು ಸಿಗುವುದೆಲ್ಲ ಸ್ವಾಭಾವಿಕ, ಅನೇಕ ಸಾರಿ ಅನೇಕ ಪ್ರಶಸ್ತಿಗಳು ನಮ್ಗೆಲ್ಲರೂ ಸಿಕ್ಕಿಬಿಡುತ್ತೆ, ನಮಗೆಲ್ಲ ಸಮಾಜ ಸಿಗುತ್ತೆ. ಆದರೆ ಸರ್ಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದಂತ ವಿಶ್ವಾಸ ಅವರು ಯಾವ ಕಾರ್ಯಕ್ರಮದಲ್ಲಿ ಸಿಕ್ತು ಕೇಳಿದ್ರೆ ದೊಡ್ಡ ಸಂಘಟನೆ ಮಾಡಿಲ್ಲ, ಬಲಾಢ್ಯ ಸಂಘಟನೆ ಮಾಡಿಲ್ಲ, ಐಎಎಸ್ ಅಧಿಕಾರಿಗಳ ಮಾದರಿಯಲ್ಲಿ ಕೆಲಸ ಮಾಡಿಲ್ಲ, ಬದುಕಿಗೋಸ್ಕರ ಬೆಳೆದಾಡುವಂತ ಕೂಲಿ ಮಾಡುವ ಮೀನುಗಾರ ಸಮಾಜವನ್ನ ಕಟ್ಟಿ ಅದನ್ನ ಬೆಳೆಸಿ ಮತ್ತು ಮೀನುಗಾರಿಕೆ ಸಹಕಾರಿ ಸಂಘದ ಮೂಲಕ ಬಡವರಿಗೆ ಸಾಲ ಕೊಟ್ಟು ಆ ಬಡವರ ಬದುಕಿನ ನಡುವೆ ಬಿಡದಾಗಿದ್ದಂತ ಪ್ರಥಮ ವ್ಯಕ್ತಿಗೆ ಸಹಕಾರ ಪ್ರಶಸ್ತಿ ಸಿಕ್ಕಿತ್ತು. ಮತ್ತು ಅದರ ಅದು ಮೀನುಗಾರಿಕೆ ಸಮುದಾಯದಲ್ಲಿರುವಂತಹ ಸಾಮಾನ್ಯ ಯುವಕ ಅತ್ಯಂತ ಕಿರಿಯ ಯುವಕರಾಗಿರುವಂತಹ ವಿಶ್ವಾಸ ಅವರಿಗೆ ಸಿಕ್ಕಿದ್ದು ನನ್ನ ಅಭಿಪ್ರಾಯದಲ್ಲಿ ಇದೇ ಮೊದಲು ಅಂತ ನನಗೆ ಅನಿಸ್ಬಿಟ್ಟಿದೆ. ಆ ಕಾರಣಕ್ಕೆ ವಿಶ್ವಾಸ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಅವರ ಶ್ರಮ, ಅವರ ಹೋರಾಟ, ತಲಮಟ್ಟದಲ್ಲಿ ಅವರ ಬಡಿದಾಟಗಳು ಮತ್ತೆ ವಿಶಿಷ್ಟ ಗುಣ ಏನಂದ್ರೆ ನನಗೆ ಕಂಡದನ್ನು ಕಂಡಂತೆ ಹೇಳಿಬಿಡುವಂತ ಒಂದು ಶಕ್ತಿ ಯಶವಾಸ ಇದೆ. ಅದ್ರಲ್ಲಿ ಒಳ್ಳೇದಾಗತ್ತ ಕೆಟ್ಟದಾಗತ್ತ ಅವ್ರು ಹೇಳ್ತಾ ನೋಡಿಲ್ಲ, ನಾನು ಅನಿಸುತ್ತದನ್ನ ಕಡಾಕಡಿಮಾಗಿ ಒಂದೇ ಸಾರಿ ಹೇಳಿಬಿಡ್ತಾರೆ. ಅದು ಅವ್ರನ್ನ ಬಹಳ ಉತ್ತಂಗಿಸ್ಲಿಕ್ಕೂ ಕಾರಣ ಆಗಿದೆ, ಒಳ್ಳೆಯ ಸ್ವಲ್ಪ ಗೆಲುವಿಗೂ ಕಾರಣ ಆಗಿದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಈಗ ಬೆಳೆಯುತ್ತಿರುವಂತ ಅವರ ವ್ಯಕ್ತಿತ್ವ, ಎತ್ತರಕ್ಕೆ ಎದ್ದಿರುವಂತ ಅವರ ಘನತೆ, ಅವರ ಚಟುವಟಿಕೆಗಳು, ಅವರ ಕ್ರಿಯೆ ಶಕ್ತಿಗಳು ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಅನ್ನೋದು ನಮ್ಮೆಲ್ಲರ ಹರಕೆ ಮತ್ತು ಹಾರೈಕೆ. ಸಾರ್ವಜನಿಕ ಜೀವನದಲ್ಲಿ ಬೆಳೀತಾ ಇರುವಂಥ ಅನೇಕರಿಗೆ ಶಾಶ್ವತವಾಗಿ ಇನ್ನೊಬ್ಬರನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಅದು ಅಸಂಭವ ಅನ್ನುವಂಥ ಮಾತಿದೆ. ತಾನು ಬೆಳೀತಾ 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 ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಬೇಕು ಮತ್ತು ತಾನೇ ಎತ್ತರಕ್ಕೆ ಬೆಳೆದು ಕೆಲವು ಶಕ್ತಿಯನ್ನು ಗಳಿಸಿಕೊಳ್ಬೇಕು ಅನ್ನೋದು ನಿಯಮ ಇದೆ ಪ್ರಜಾಪ್ರಭುತ್ವದಲ್ಲಿ. ಆ ಹಿನ್ನೆಲೆಯಲ್ಲಿ ಯಶವಾದಿಗೆ ಎಲ್ಲ ಶಕ್ತಿಗಳು ಇದೆ, ಸಿಗಬೇಕು, ಸ್ವಲ್ಪ ಕಾಲ ಕಾಯಬೇಕು ಅಂತ ನನಗೆ ಅನಿಸುತ್ತೆ. ಬಹಳ ಕಾಲ ಕಾಯಲು ಬೇಡ, ಆದಷ್ಟು ಬೇಗ ಸಿಗಲಿ ಅನ್ನೋದು ನಮ್ಮೆಲ್ಲ ಹಳಕೆ.